ವೀಕ್ಷಕರಿಗೆ ಈ ಫಿಲಂ ಯಾರು ನೋಡಬೇಕು ನಿಮ್ಮ ವ್ಯೂ ಅಲ್ಲಿ ಒಂದು ಹೇಳ್ಬಿಡಿ ಯಾವ ಕ್ವಶನ್ ಪ್ರತಿ ಪಿಕ್ಚರ್ ನೋಡಬೇಕು ಯಾಕೆ ನೋಡಬೇಕು ಅಂತ ಕೇಳಬಾರದು ಯಾಕಂದ್ರೆ ಆಮೇಲೆ ಇನ್ನೂ ಒಂದು ಹೇಳಬೇಕು ಇಷ್ಟಪಡ್ತೀನಿ ಏನಂದ್ರೆ ಸೀ ಒಂದು ಟೀಸರ್ ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಪಿಕ್ಚರ್ ಏನಾಗುತ್ತೆ ಅಂತ ಒಂದು ಗೊತ್ತಿಲ್ಲದಿರೋ ಒಂದು ಆವರ ಕ್ರಿಯೇಟ್ ಆಗುತ್ತೆ ಅದನ್ನ ನಾವು ಮಾಡಕ್ಕೆ ಆಗಲ್ಲ ನಾನು ಪ್ರತಿಯೊತ್ತಿ ಹೇಳ್ತೀನಿ ಫಿಲಂ ಇಟ್ ಹ್ಯಾಪನ್ಸ್ ಅಂತಾರೆ ನಾವು ಅದ್ಭುತವ ಸಿನಿಮಾ ಮಾಡ್ತೀವಿ ಅಂತ ಅಹಂಕಾರ ಆಗಿದೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಒಂದು ಮ್ಯಾಜಿಕ್ ನಡೀತದೆ ಅದು ಯಾಕೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ ಎಲ್ಲೋ ಒಂದು ಒಳ್ಳೆ ಆತ್ಮಗಳು ಒಳ್ಳೆ ಏನೋ ಅಪ್ಪು ಸರ್ ಅಂತ ಆಶೀರ್ವಾದ ಆಮೇಲೆ ಎಲ್ಲರ ಪ್ರೀತಿ ಅದೆಲ್ಲವೂ ಸೇರುತ್ತೆ ಒಂದು ಸಿನಿಮಾಗೆ ಆಮೇಲೆ ಆ ಸಂದರ್ಭ ಇವತ್ತು ಬೇಕಾಗಿದೆ ಇಂಡಸ್ಟ್ರಿಗೆ ಈ ತರ ಜನ ಬರಬೇಕು ಥಿಯೇಟರ್ಗೆ ಒಂದು ಒಂದು ಸೆಲೆಬ್ರೇಷನ್ ಆಗಬೇಕು ಸೊ ಅದು ದೇವರು ಮಾಡಿಸ್ತಾನೆ ನಾವು ಅನ್ಕೊಂತೀವಿ ನಾವು ಮಾಡ್ತಾ ಇದ್ದೀವಿ ಅಂತ ಅದಾಗುತ್ತೆ ನಾನು ಮುಂಚೆಯಿಂದಲೂ ಕೂಡ ಯಾವತ್ತೂ ಕೂಡ ಈ ಸ್ಟಾರ್ಸ್ ಇದು ಅದನ್ನು ನಾನು ಯಾವತ್ತೂ ಅದನ್ನು ಇದು ಮಾಡಿದವನಲ್ಲ ನಾನು ಫ್ರಮ್ ದ ಡೇ ಒನ್ನಿಂದ ಯಾಕಂದ್ರೆ ಅದೇನು ನನ್ನ ಮನಸ್ಸಿಗೆ ಒಪ್ಪಲ್ಲ ಅದು ಯಾಕಂದರೆ ಒಬ್ರಿಗೊಬ್ರು ಕಂಪೇರ್ ಮಾಡೋದು ಮೊದಲನೇ ತಪ್ಪು ಆ್ಯಕ್ಚುಲಿ ಯಾವುದಕ್ಕೆ ಯಾರನ್ನೂ ಕಂಪೇರ್ ಮಾಡಬಾರ್ದು ಹೆಂಗಂದ್ರೆ ಕೇಸರಿಬಾತ್ಗೂ ಉಪ್ಪಿಟ್ಟು ಕಂಪೇರ್ ಮಾಡಬೇಕು ಅದಕ್ಕಿನ್ನ ಇದು ಚೆನ್ನಾಗಿದೆ ಇದಕ್ಕಿನ್ನ ಅದು ಚೆನ್ನಾಗಿದೆಯಾ ಆಮೇಲೆ ಸಿನಿಮಾಗೆ ಸಿನಿಮಾ ಕಂಪೇರ್ ಮಾಡಬಾರ್ದು ಸ್ಟಾರ್ಗಳಿಗೆ ಸ್ಟಾರ್ಗಳಿಗೆ ಕಂಪೇರ್ ಮಾಡಬಾರ್ದು ಯಾರು ಯಾವುದಕ್ಕೂ ಕಂಪೇರ್ ಮಾಡಬಾರ್ದು ಕಂಪ್ಯಾರಿಸನ್ ಅನ್ನೋದು ತುಂಬ ದೊಡ್ಡ ಏನೋ ಅದು ಭಾಳ ಕೆಟ್ಟ ಡೆವಲಪ್ಮೆಂಟ್ ಇವನ್ ಮಕ್ಕಳಲ್ಲಿ ಹೇಳ್ತಾರೆ ಮಕ್ಕಳಲ್ಲೂ ಕೂಡ ಒಂದು ಮಗುಗೆ ಇನ್ನೊಂದು ಮಗುನ ಕಂಪೇರ್ ಮಾಡಬಾರ್ದು ನೋಡಿ ಅವ್ನು ಚೆನ್ನಾಗಿ ಓದ್ತಾನೆ ನೀನು ಓದಲ್ಲ ಅನ್ನೋ ಏನಾಗುತ್ತೆ ಕುಕ್ಕು ಬಿಡ್ತಾರೆ ತುಂಬ ಜನ ಅವನಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಅಂಶ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ಒಬ್ಬ ಒಳ್ಳೆ ಡ್ಯಾನ್ಸ್ ಮಾಡ್ಬೋದು ಒಬ್ಬ ಒಳ್ಳೆ ಆ್ಯಕ್ಟಿಂಗ್ ಮಾಡ್ಬೋದು ಒಬ್ಬ ಒಳ್ಳೆ ಫೈಟ್ ಮಾಡ್ಬೋದು ಒಬ್ಬ ಒಳ್ಳೆ ಡೈಲಾಗ್ ಹೇಳ್ಬೋದು ಆ ಥರ ಒಬ್ಬೊಬ್ರಿಗೆ ಒಂದೊಂದು ವಿಭಿನ್ನತೆ ಇದೆ ಸೊ ಅದರಿಂದ ಪ್ರತಿಯೊಬ್ಬರನ್ನು ಗೌರವಿಸಬೇಕು ಜನಗಳು ಎಲ್ಲರನ್ನೂ ಗೌರವಿಸ್ತಾರೆ ಅದು ನಮ್ಗೆ ಅರ್ಥ ಆಗ್ಬಿಟ್ರೆ ನಾವು ಎಲ್ಲರನ್ನೂ ಗೌರವಿಸೋಕೆ ಶುರು ಮಾಡ್ತೀವಿ ಅಷ್ಟೇ ಅವರು ಇನ್ನೊಂದು ಎರಡು ಸತಿ ನೋಡ್ಬೇಕು ನಾವು ಪಿಕ್ಚರ್ನ ಅಂದ್ರೆ ಅವ್ರಿಗೆಲ್ಲ ಮೇಕಿಂಗು ಈ ಎಡಿಟಿಂಗು ಅದೆಲ್ಲ ಇಷ್ಟ ಅವ್ರಿಗೆ ಆ ಸ್ಟೈಲ್ಗಳು ಆಮೇಲೆ ಹೊಸ ಜನ್ರೇಷನ್ ಅಲ್ಲ ಯಾಕಂದ್ರೆ ಟೆಕ್ನಿಕಲಿ ನೋಡ್ತಾರೆ ಅವರೆಲ್ಲ ನಾವೆಲ್ಲ ಕತೆ ಗೀತೆ ಅದು ಇದು ನೋಡ್ತೀವಲ್ಲ ಈಗ ಹಂಗಲ್ಲ ಟೆಕ್ನಿಕಲಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಎಡಿಟಿಂಗ್ ಬಗ್ಗೆ ಮಾತಾಡ್ತಾರೆ ಗ್ರಾಫಿಕ್ಸ್ ಬಗ್ಗೆ ಮಾತಾಡ್ತಾರೆ ಸೊ ಇಟ್ ಇಸ್ ಗುಡ್ ಅದೇ ಥರ ಸಿನಿಮಾನು ಇವರು ಅಪ್ಡೇಟೆಡ್ ಆಗಿ ಮಾಡಿದ್ದಾರೆ ಇಲ್ಲ ಅದೆಲ್ಲ ಸೆಕೆಂಡ್ ಪಾರ್ಟ್ ಲೀಡ್ ಆಗಿದೆ ಆ್ಯಕ್ಚುಲಿ ಆ ಸೆಕೆಂಡ್ ಪಾರ್ಟ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ್ಯಕ್ಚುಲಿ ನೋಡೋಣ ಅದನ್ನ ಹೆಂಗೆ ತಡ್ಕೊಂಡು ಹೆಂಗೆ ಮಾಡ್ತಾರೆ ಇವ್ರು ನೋಡೋಣ ಏನಂತದ್ದು ಹೌದು ಡೈರೆಕ್ಷನ್ ಇವಾಗ ಮಾಡ್ತಿರೋದ್ರಿಂದ ಆಮೇಲೆ ಹೇರ್ ಸ್ವಲ್ಪ ಜಾಸ್ತಿ ಬಿಟ್ಟಿದೆ ಅದೆಲ್ಲ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಹೇಟ್ ಆಗಿ ಉಪ್ಪಿಸರಿಗೆ ಉಪ್ಪಿಸರೇ ಸಾಟಿ ಯಾರಿಗೆ ನಾವು ಯಾರು ಗ್ರೇಟ್ ಅಲ್ಲ ಅಭಿಮಾನಿಯಾಗಿ ನಾವು ಉಪ್ಪಿಸರ್ ಒಂದು ಜೊತೆ ಒಂದು ಸಿನಿಮಾ ಮಾಡಿದ್ದು ನಮ್ಮ ಪುಣ್ಯ ಸರ್ ಬಹಳ ಖುಷಿ ಬಹಳ ಖುಷಿಯಾಯಿತು ನಾನು ಮುಂಚೆನೆ ಹೇಳಿದ್ದೆ ಚಂದ್ರು ಈ ಚಿತ್ರಕ್ಕೆ ಹಣ ಅಲ್ಲ ಬೆವರು ಮತ್ತು ರಕ್ತನೂ ಹಾಕಿದ್ದಾರೆ ಅಂತ ಯಾವತ್ತೂ ಇದ್ರು ಶ್ರದ್ಧೆ ಮತ್ತು ಪರಿಶ್ರಮ ಇದ್ದರೆ ಖಂಡಿತವಾಗಿ ಈ ರಿಸಲ್ಟ್ ಬರುತ್ತೆ ಥ್ಯಾಂಕ್ ಯು ಸರ್